ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಗುತ್ತೆ ಎಂಬತ್ನಾಲ್ಕರ ಲೋಕಸಭಾ ಚುನಾವಣೆ ನಡೆಯುತ್ತೆ ದೇಶಾದ್ಯಂತ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುತ್ತೆ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಗೆಲುವನ್ನು ಸಾಧಿಸುತ್ತೆ ಸಹಜವಾಗಿ ರಾಮಕೃಷ್ಣ ಹೆಡ್ಡಿಯವರ ನೇತೃತ್ವದ ಜನತಾ ಸರ್ಕಾರಕ್ಕೆ ಒಂದು ಮುಖಭಂಗ ಅನ್ನೋ ಆಗ ರಾಮಕೃಷ್ಣ ಅವರು ತಾವು ಆಡಳಿತದಲ್ಲಿ ಇದ್ದರೂ ಕೂಡ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗ್ತಾರೆ ಅಸೆಂಬ್ಲಿ ಎಲೆಕ್ಷನ್ ಕಾಂಗ್ರೆಸ್ಗೆ ದೇಶಾದ್ಯಂತ ಇಂಥ ಅಭೂತಪೂರ್ವವಾದ ಬೆಂಬಲ ಬಂದಿದ್ದರಿಂದಲೇ ಅವರು ವಿಧಾನಸಭೆ ಚುನಾವಣೆಗೆ ಹೋಗ್ತಾರೆ ನಾನು ಮತ್ತೊಮ್ಮೆ ಜನಮತವನ್ನು ಪಡಿತೀನಿ ಅಂತ ಹೇಳಿ ಹಾಗೆ ಹೋದಾಗ ಅವರಿಗೆ ಸಂಪೂರ್ಣ ವಿಭಿನ್ನವಾಗಿ ಯಾವ ಜನರು ಯಾವ ಮತದಾರ ಕಾಂಗ್ರೆಸ್ಗೆ ಮತ ಹಾಕಿದ್ನೋ ಅದೇ ಮತದಾರ ನಮಸ್ತೆ ವೀಕ್ಷಕರೇ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸೋಣ ವೀರೇಂದ್ರ ಉಪ್ಪುಂದವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇವತ್ತು ಎರಡೆರಡು ಸಭೆ ನಡೀತಿದೆ ವೀರೇಂದ್ರ ಉಪ್ಪಂದವರೇ ಈ ಸಭೆಯ ಏನು ಉದ್ದೇಶ ಆದರೇನು ಜಗದೀಶ ನೋಡಿ ಸಹಜವಾಗಿ ಲೋಕಸಭಾ ಚುನಾವಣೆಯ ಕಡೆಗೆ ಎಲ್ಲರ ಗಮನ ಇದೆ ಕಾಂಗ್ರೆಸ್ ಕೂಡ ಈಗಾಗಲೇ ಲೋಕಸಭಾ ಚುನಾವಣೆಯ ತಯಾರಿಯನ್ನು ಆರಂಭ ಮಾಡಿದೆ ಬೆಂಗಳೂರಲ್ಲೇ ಇತ್ತೀಚೆಗೆ ಸುಮಾರು ಇಪ್ಪತ್ತಾರು ಪಕ್ಷಗಳು ಒಗ್ಗೂಡಿ ಒಂದು ಸಭೆಯನ್ನು ಮಾಡಿತು ಹಾಗೆ ಆ ಒಕ್ಕೂಟಕ್ಕೆ ಇಂಡಿಯಾ ಅಂತ ಒಂದು ಐ ಎನ್ ಡಿ ಐ ಎ ಹೆಸರನ್ನ ಕೊಟ್ಕೊಂಡರು ಅದಾದ ನಂತರ ಅವರ ಒಂದು ಉದ್ದೇಶ ಸ್ಪಷ್ಟ ಆಗಿತ್ತು ಏನಂದರೆ ದಕ್ಷಿಣ ಭಾರತದಲ್ಲಿ ನಾವೆಲ್ಲಾದರೂ ಒಂದಷ್ಟು ಸೀಟ್ನ ಗೇನ್ ಮಾಡ್ಬೋದು ಅಂದರೆ ಅದು ಕರ್ನಾಟಕದಲ್ಲಿ ಆಗಬೇಕು ಅನ್ನೋದು ಇಲ್ಲಿ ಹೈಕಮಾಂಡ್ ನಾಯಕರು ಬಂದಾಗ ಸಿದ್ದರಾಮಯ್ಯವ್ರ ಜೊತೆ ಡಿ ಕೆ ಶಿವಕುಮಾರ್ ಜೊತೆ ಹಾಗೆ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ಹೋಗಿದ್ದರು ಆಗಲೇ ನಿಗದಿಯಾಗಿತ್ತು ಈ ಮೀಟಿಂಗ್ ಆ ಸಂದರ್ಭದಲ್ಲೇ ಈ ಸಭೆ ನಿಗದಿ ಇನ್ ಇನ್ಫ್ಯಾಕ್ಟ್ ಬೆಂಗಳೂರಲ್ಲೇ ಮೀಟಿಂಗ್ ನಡಿಬೇಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಅದನ್ನು ರದ್ದು ಮಾಡಿದರು ಆದರೆ ಈಗ ಕೇವಲ ಅದಷ್ಟೇ ಉಳಿದಿಲ್ಲ ಈಗ ಆ ಅಜೆಂಡಾಗೆ ಮತ್ತಷ್ಟು ಅಜೆಂಡಾಗಳು ಆ್ಯಡ್ ಆಗಿದೆ ಏನು ಅಂದರೆ ಇತ್ತೀಚೆಗೆ ಭಾಳ ದೊಡ್ಡ ಸುದ್ದಿ ಆಯಿತು ಕೆಲವು ಶಾಸಕರು ಪತ್ರ ಬರೆದಿದ್ದು ತಮ್ಮ ಅಸಮಾಧಾನ ಅನುದಾನ ಅಭಿವೃದ್ಧಿ ಕಾರ್ಯ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಿ ಆರ್ ಪಾಟೀಲ್ರು ಬಸವರಾಜ ರಾಯರೆಡ್ಡಿ ಹಂಪನಗೌಡ ಬಾದರ್ಲಿ ಇವರೆಲ್ಲ ಪತ್ರ ಬರೆದಿದ್ರು ಅದರ ಬಗ್ಗೆ ಕೂಡ ಹೈಕಮಾಂಡೇ ಸ್ವತಃ ಮುಂದೆ ನಿಂತು ಅಸಮಾಧಾನಕ್ಕೆ ಒಂದು ಮದ್ದು ಅರಿಯುವ ಪ್ರಯತ್ನಕ್ಕೆ ಕೈ ಹಾಕ್ತಾಯಿದೆ ನೀವು ಹೇಳಿದ್ರೆ ಎರಡು ಮೀಟಿಂಗ್ ನಡೀತಾ ಇದೆ ಅಂತ ಇವರ ರೈಟ್ ಮೊದಲನೇದು ಒಂದು ಹೈಕಮಾಂಡ್ನ ಪ್ರಮುಖ ನಾಯಕರು ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಇಷ್ಟೇ ಜನ ಇರುವ ಹಾಗೆ ಒಂದು ಸಭೆ ನಡೆಯುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಷ್ಟು ಜನ ಈ ಸಭೆಯಲ್ಲಿ ಇನ್ನೊಂದು ಸಭೆಯನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ತಾ ಇದ್ದಾರೆ ಈ ಸಭೆಯಲ್ಲಿ ಸಚಿವರ ವಿರುದ್ಧ ಏನು ಅಸಮಾಧಾನ ಕೇಳಿಬಂದಿದೆ ಅದು ವರ್ಗಾವಣೆಯ ವಿಚಾರ ಆಗಿರ್ಬೋದು ಅನುದಾನದ ವಿಚಾರ ಆಗಿರ್ಬೋದು ಇದೆಲ್ಲದರ ಬಗ್ಗೆ ಆ ಸಭೆಯಲ್ಲಿ ಮೀಟಿಂಗ್ ಆಗುತ್ತೆ ಯಾಕೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾಕೆ ಮೀಟಿಂಗ್ ನೀವು ಕೇಳ್ಬೋದು ಈಗ ಎ ಐ ಸಿ ಸಿ ಅಧ್ಯಕ್ಷ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗಿರುವಾಗ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾಕೆ ಅಂತ ಕೇಳ್ಬೋದು ನೋಡಿ ಮೊನ್ನೆ ಶಾಸಕ ಪಕ್ಷ ಸಭೆ ನಡೆದಾಗ ಬಹಳಷ್ಟು ಶಾಸಕರು ಕೆಲವು ಸಚಿವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಆ ಸಚಿವರ ಪೈಕಿ ಒಬ್ಬರು ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲಾದಂಥ ವರ್ಗಾವಣೆಗಳು ಅದರಲ್ಲೂ ಪಿ ಡಿ ಒಗಳ ವರ್ಗಾವಣೆ ಇದ್ರ ಬಗ್ಗೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ರು ಅದಕ್ಕೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದರು ಪ್ರಿಯಾಂಕ್ ಖರ್ಗೆ ಅವರು ಶಾಸಕರ ಪತ್ರವನ್ನು ಅನುಸರಿಸಿಯೇ ವರ್ಗಾವಣೆ ಮಾಡಿರೋದು ಸಾವಿರಾರು ವರ್ಗಾವಣೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದರು ಅಂದರೆ ಅಲ್ಲಿಗೆ ಒಂದು ಸ್ಪಷ್ಟ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧವೂ ಕೂಡ ಶಾಸಕರ ಅಸಮಾಧಾನ ಇದೆ ಆರೋಪ ಇದೆ ಹೀಗಾಗಿ ಸ್ಥಾನದಲ್ಲಿ ಶಾಸಕ ದೃಷ್ಟಿಯಿಂದ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೇ ಸಭೆಯನ್ನು ನಡೆಸಿದ್ದೇ ಆದರೆ ಆಗ ಅವರು ಮಗನ ಪರ ವಹಿಸಿದ್ರು ಅನ್ನೋ ಆಪಾದನೆಗಳು ಬೇಕಾಗಿಲ್ಲ ಅಂಥೇಳಿ ರಾಹುಲ್ ಗಾಂಧಿಯವರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟನೆ ನವದೆಹಲಿಯಿಂದ ಸಿಗ್ತಾಯಿತ್ತು ಒಂದು ಶಾಸಕರ ಅಸಮಾಧಾನ ಎಲ್ಲ ಕೇಳ್ತಾರೆ ಎಲ್ಲ ಸುದ್ದಿ ಮಾಡ್ತಾಯಿದ್ದೆ ಒಂದು ಸಮನ್ವಯ ಸಮಿತಿ ರಚನೆ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ ಯಾಕೆಂದರೆ ನೋಡಿ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯೊಂದಿಗೆ ಸರ್ಕಾರ ಮಾಡಿದಾಗ ಆಗ ಸಮನ್ವಯ ಸಮಿತಿ ಇತ್ತು ಸ್ವತಃ ಸಿದ್ದರಾಮಯ್ಯವರೇ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ದರು ಯಾಕಂದರೆ ಅಲ್ಲಿ ಎರಡು ಪಕ್ಷಗಳ ಸರ್ಕಾರ ಇತ್ತು ಇಲ್ಲಿ ಅಸಮಾಧಾನ ಇದೆ ಯಾವ ಕಾಂಗ್ರೆಸ್ ಕರ್ನಾಟಕದಲ್ಲೇ ತಾನು ಹೆಚ್ಚು ಸ್ಥಾನವನ್ನು ಪಡ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೆ ಅವರು ಈ ಹಂತದಲ್ಲಿ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲನ್ನ ನೆತ್ತಾಕೋತಾರ ಸಹಜವಾದ ಪ್ರಶ್ನೆ ಹೀಗಾಗಿ ಅದೇನಾದರೂ ಆಲೋಚನೆ ಇದ್ದರೂ ತಕ್ಷಣಕ್ಕೆ ಅದಕ್ಕೆ ಕೈ ಹಾಕ್ಲಿಕ್ಕಿಲ್ಲ ಅವರು ಯಾಕಂದರೆ ನಾನು ನೋಡ್ತಾ ಇದ್ದೆ ಎಲ್ಲದರಲ್ಲೂ ಕೂಡ ಭಾಳ ದೊಡ್ಡ ಸುದ್ದಿ ಇದ್ದಾರೆ ಆ ರೀತಿಯಲ್ಲಿ ಅಂತ ಇವರ ಒಂದು ಮುಖ್ಯವಾದ ಅಜೆಂಡಾ ಲೋಕಸಭಾ ಚುನಾವಣೆ ಸ್ಟ್ರಾಟಜಿ ಇಲ್ಲದೆ ಹೋಗಿದ್ದಿದ್ರೆ ನೋಡಿ ಸಚಿವರನ್ನು ಕರೆಯೋದ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಇವ್ರನ್ನೆಲ್ಲ ಕರೆದಿದ್ದಾರೆ ಸಿ ಅವ್ರನ್ನೆಲ್ಲ ಯಾಕೆ ಕರೀತಾರೆ ಹಾಗಿದ್ದಿದ್ರೆ ಸಿ ಅವ್ರನ್ನೆಲ್ಲ ಕರೆಯುವ ಹಿಂದಿನ ಉದ್ದೇಶ ಲೋಕಸಭಾ ಚುನಾವಣೆ ಒಂದಷ್ಟು ಜವಾಬ್ದಾರಿಯನ್ನು ಅವ್ರಿಗೆ ಕೊಡೋದು ಜಗದೀಶ್ ಶೆಟ್ಟರ್ ಅವರಿಗೆ ಉತ್ತರ ಕರ್ನಾಟಕದ ಕೆಲವು ಕ್ಷೇತ್ರಗಳು ಈಗ ಹುಬ್ಬಳ್ಳಿ ಧಾರವಾಡ ಸೇರಿದ ಹಾಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಅದರ ಜೊತೆಗೆ ಇನ್ನೂ ಕೆಲವು ಕ್ಷೇತ್ರಗಳ ಜವಾಬ್ದಾರಿ ಕೊಡ್ಬೋದು ಲಕ್ಷ್ಮಣ ಸವದಿ ಅವರಿಗೆ ಬೆಳಗಾವಿ ಭಾಗದ ಕೆಲವು ಕ್ಷೇತ್ರಗಳನ್ನ ಮುಂಬೈ ಕರ್ನಾಟಕದ ಕೆಲವು ಕ್ಷೇತ್ರಗಳನ್ನ ಕೊಡ್ಬೋದು ಈ ರೀತಿಯ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಯಾಕಂದರೆ ಈಗಾಗಲೇ ಅವರು ಮಿಷನ್ ಟ್ವೆಂಟಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಅವರ ಘೋಷಣೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾದ ಚರ್ಚೆಯನ್ನು ಮಾಡ್ತಾಯಿದ್ದಾರೆ ಹಾಗೆ ಅಸಮಾಧಾನದ ಬಗ್ಗೆಯೂ ಕೂಡ ಈ ಬಾರಿ ಚರ್ಚೆ ಆಗುತ್ತೆ ಜಗದೀಶ್ ಈಗ ಕಾಂಗ್ರೆಸ್ ಮಿಷನ್ ಟ್ವೆಂಟಿ ಅನ್ನೋ ಅಜೆಂಡ ಇಟ್ಕೊಂಡಿದ್ದಾರೆ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅಂದರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಇವರು ನೂರ ಮೂವತ್ತೈದು ಸೀಟ್ ಹೊಡೆದಿದ್ದರು ಈ ಗುರಿಯನ್ನು ಇಟ್ಕೊಂಡು ಮಿಷನ್ ಟ್ವೆಂಟಿ ಇಟ್ಕೊಂಡಿದ್ದಾರಾ ಅದೇ ಹಿನ್ನೆಲೆಯಲ್ಲಿ ಇಟ್ಕೊಂಡಿರ್ತಾರೆ ಬಟ್ ನನಗದು ಪ್ರಾಕ್ಟಿಕಲ್ ಅಂತ ಅನಿಸೋದಿಲ್ಲ ನೋಡಿ ನೀವು ಇತಿಹಾಸದುದ್ದಕ್ಕೂ ನೋಡ್ಕೊ ಬನ್ನಿ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಯಾವ ಮತದಾರ ಯಾವ ಫಲಿತಾಂಶವನ್ನು ಕೊಟ್ಟಿರ್ತಾನೋ ಅದೇ ಮತದಾರ ಮುಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣ ವಿಭಿನ್ನವಾದ ತೀರ್ಪನ್ನು ಕೊಟ್ಟಿರುವಂಥ ಹಲವು ಉದಾಹರಣೆಗಳು ನಿಮಗೆ ನಿರಂತರವಾಗಿ ಇತಿಹಾಸದುದ್ದಕ್ಕೂ ಕೂಡ ಸಿಗ್ತಾ ಹೋಗುತ್ತೆ ಇತಿಹಾಸದುದ್ದಕ್ಕೂ ನೀವು ನೋಡ್ತಾ ಬರ್ಬೋದು ನಾನು ನಿಮಗೆ ಹಲವು ಬಾರಿ ಹೇಳಿದ್ದೆ ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ನೈನ್ಟೀನ್ ಏಯ್ಟಿ ಫೋರ್ ಸಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ನೇತೃತ್ವದಲ್ಲಿ ಇಲ್ಲಿ ಜನತಾರಂಗ ಸರ್ಕಾರ ಜನತಾ ಸರ್ಕಾರ ಆಗ ಇಂದಿರಾಗಾಂಧಿಯವರ ಅಸಾಸಿನೇಷನ್ ಆಗುತ್ತೆ ಎಂಬತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ದೇಶಾದ್ಯಂತ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸುತ್ತೆ ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಗೆಲುವನ್ನು ಸಾಧಿಸುತ್ತೆ ಸಹಜವಾಗಿ ರಾಮಕೃಷ್ಣ ಹೆಗ್ಡೆಯವರ ನೇತೃತ್ವದ ಜನತಾ ಸರ್ಕಾರಕ್ಕೆ ಒಂದು ಮುಖಭಂಗ ಅನ್ನೋ ರೀತಿಯಲ್ಲ ಆಗ ರಾಘುಕೃಷ್ಣ ರೆಡ್ಡಿ ಅವರು ತಾವು ಆಡಳಿತದಲ್ಲಿ ಇದ್ದರೂ ಕೂಡ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗ್ತಾರೆ ಅಸೆಂಬ್ಲಿ ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ದೇಶಾದ್ಯಂತ ಇಂಥ ಅಭೂತಪೂರ್ವವಾದ ಬೆಂಬಲ ಬಂದಿದ್ದರಿಂದಲೇ ಅವರು ವಿಧಾನಸಭೆ ಚುನಾವಣೆಗೆ ಹೋಗ್ತಾರೆ ನಾನು ಮತ್ತೊಮ್ಮೆ ಜನಮತವನ್ನು ಪಡಿತೀನಿ ಅಂಥೇಳಿ ಹಾಗೆ ಹೋದಾಗ ಅವರಿಗೆ ಸಂಪೂರ್ಣ ವಿಭಿನ್ನವಾಗಿ ಯಾವ ಜನರು ಯಾವ ಮತದಾರ ಕಾಂಗ್ರೆಸ್ಗೆ ಮತ ಹಾಕಿದ್ನೋ ಅದೇ ಮತದಾರ ಇವರಿಗೆ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನ ನೂರ ಮೂವತ್ತೈದು ಸೀಟನ್ನು ಗೆಲ್ತಾರರು ಈ ರೀತಿಯಾಗಿ ನಾವು ಫಲಿತಾಂಶವನ್ನು ನೋಡ್ತಾ ಬಂದಿದ್ದೀವಿ ನಿಮಗೆ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಭೂತಪೂರ್ವವಾದಂಥ ಗೆಲುವು ಹೌದಾ ಈ ರೀತಿ ನೀವು ಎರಡು ಸಾವಿರದ ಹದಿನೆಂಟರಲ್ಲೂ ಅಷ್ಟೇ ನೀವು ನೋಡಿದ್ರಿ ಇಲ್ಲಿ ಜೆ ಡಿ ಎಸ್ಸು ಹಾಗೂ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಆದರೆ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದು ಜೆ ಡಿ ಎಸ್ ಒಂದು ಸೀಟು ಕಾಂಗ್ರೆಸ್ ಒಂದು ಸೀಟು ಒಂದೇ ಸೀಟು ಒಂದೇ ಸೀಟ್ ಬಿ ಜೆ ಪಿ ಇಪ್ಪತ್ತೈದು ಪ್ಲಸ್ ಒಂದು ಇಂಡಿಪೆಂಡೆಂಟ್ ಇಪ್ಪತ್ತಾರು ಗೆಲ್ತು ಅಂದರೆ ಯಾವ ರೀತಿಯಾಗಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರ ಫಲಿತಾಂಶವನ್ನು ಪ್ರತಿ ಚುನಾವಣೆಯಲ್ಲೂ ಭಿನ್ನ ವಿಭಿನ್ನವಾಗಿ ಕೊಡ್ತಾ ಬರ್ತಿದ್ದಾನೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಇವೆಲ್ಲವೂ ನಡೆದ ಘಟನೆಗಳು ಇತಿಹಾಸ ನಮ್ಮ ಕಣ್ಣೆದರೆ ಇರುವಂಥ ದಾಖಲೆಗಳು ಮತ್ತು ಕಾಂಗ್ರೆಸ್ ನಾನು ನೋಡಿದಾಗೆ ಕಳೆದ ಎರಡು ದಶಕಗಳಲ್ಲಿ ಯಾವಾಗಲೂ ಕೂಡ ಲೋಕಸಭೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಈ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ್ಯೂ ಕೂಡ ನಾನು ಉದಾಹರಣೆ ಕೊಡ್ತೀನಿ ನೋಡಿ ನನ್ನ ಪ್ರಕಾರ ನೈಂಟಿ ನೈನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ ಆಗ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆ ಒಟ್ಟಿಗೆ ನಡೆಯುತ್ತೆ ಹಾಗೆ ಒಟ್ಟಿಗೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ರಾಜ್ಯದಲ್ಲಿ ಸುಮಾರು ನೂರ ಮೂವತ್ತೈದು ಸ್ಥಾನವನ್ನು ಗೆಲ್ತಾರೆ ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯು ಜೊತೆಗೆ ನಡೆದಾಗ ಕಾಂಗ್ರೆಸ್ ಗೆದ್ದದ್ದು ಹದಿನೆಂಟು ಸ್ಥಾನಗಳನ್ನ ಅದಾದ ನಂತರ ಅವರು ಆ ಮಾರ್ಕನ್ನು ಇಲ್ಲಿವರೆಗೂ ಕೂಡ ಪಡೆದಿಲ್ಲ ಈವನ್ ಎರಡು ಸಾವಿರದ ಎಂಟರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರವೇ ಇತ್ತು ಮತ್ತು ಅಗೇನ್ ರಿಪೀಟ್ ಆಯಿತು ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿ ಜೆ ಪಿ ಹದಿನೇಳು ಸ್ಥಾನಗಳನ್ನ ಗೆದ್ದಿತ್ತು ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನೇಳು ಬಂತು ಬಟ್ ದೇಶದಲ್ಲಿ ಬಿ ಜೆ ಪಿ ಬರಲಿಲ್ಲ ಆವಾಗ ಎರಡು ಸಾವಿರದ ಒಂಬತ್ತರ ಉದಾಹರಣೆ ಈ ರೀತಿಯಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ನಮ್ಮ ರಾಜ್ಯದ ಮತದಾರ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಫಲಿತಾಂಶವನ್ನು ಕೊಡ್ತಾ ಬಂದಿದ್ದಾನೆ ಹಾಗಾಗಿ ಇವರು ಈಗ ಏನೋ ಒಂದು ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡಿರ್ಬೋದು ಇಲ್ಲ ನಾವು ಈಗ ಅಧಿಕಾರಕ್ಕೆ ಬಂದಿದ್ದೇವೆ ಅಧಿಕಾರದಲ್ಲಿ ಇದ್ದೇವೆ ಹಾಗೆ ಈಗಾಗಲೇ ಗ್ಯಾರಂಟಿಯೆಲ್ಲ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಿಷನ್ ಟ್ವೆಂಟಿ ಅಂತ ಇಟ್ಕೊಂಡಿರ್ಬೋದು ಬಟ್ ವಾಸ್ತವವನ್ನು ನೋಡಿದಾಗ ಅಷ್ಟು ನನಗನ್ಸುತ್ತೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅವರೇನು ಅಂದ್ಕೊಂಡಿದ್ದಾರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅವರೇನು ಲೆಕ್ಕ ಹಾಕ್ಕೊಂಡಿರ್ಬೋದು ಬಿ ಜೆ ಪಿಯಲ್ಲಿ ಈಗ ಇಲ್ಲ ಹಿಂದೆ ಯಡಿಯೂರಪ್ಪನವ್ರು ಇದ್ದರು ಎರಡು ಸಾವಿರದ ಒಂಬತ್ತರ ಉದಾಹರಣೆ ಕೊಟ್ಟು ಹಾಗೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಚುನಾವಣೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗ ಹಾಗಾಗಿ ಗೆದ್ದಿದ್ದರು ಅಂತ ಬಟ್ ಏನಾಗ್ತಾಯಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿಯವರ ಹೆಸರಲ್ಲೇ ದೇಶಾದ್ಯಂತ ಚುನಾವಣೆ ಆಗ್ತಾ ಇರೋದು ಇದು ಕಾಂಗ್ರೆಸ್ ಅವರು ಕೂಡ ಒಪ್ತಾರೆ ಈ ದೃಷ್ಟಿಯಿಂದ ನೋಡಬೇಕಾಗತ್ತೆ ಹಾಗಾಗಿ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ರಾಜ್ಯದ ಮತದಾರ ಕೊಡುವಂಥ ಫಲಿತಾಂಶ ಬಹುಶಃ ನನಗನ್ಸುತ್ತೆ ಯಾರೂ ಹೇಗೂ ನಿಲ್ಲಕ್ಕಲಿಕ್ಕಿಲ್ಲ ಈಗ ತಕ್ಷಣಕ್ಕೆ ನಮ್ಮ ರಾಜ್ಯದ ಮತದಾರರು ಬಹಳ ಪ್ರಜ್ಞಾವಂತ ಮತದಾರರು ಆ ಪ್ರಜ್ಞಾವಂತಿಕೆಯೊಂದಿಗೆ ಫಲಿತಾಂಶವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಜಗದೀಶ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿ ಗೌರ್ಮೆಂಟ್ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ಉಚಿತ ಗೌರ್ಮೆಂಟ್ ಎರಡನ್ನೂ ತುಲನೆ ಮಾಡಿ ಜನ ಸರಿಯಾಗಿ ಮತ ನೀಡಲಿಕ್ಕಿದ್ದಾರೆ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ವಂದನೆಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ